ಇಂದುಳಿದ ಪ್ರದೇಶ ಈ ಭಾಗದಲ್ಲಿ 1988ನೇ ಇಸವಿಯಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಾನು ಅವತ್ತಿನ ಆರೋಗ್ಯ ಸಚಿವರಾಗಿರ್ತಕ್ಕಂತಹ ಎಚ್ ಎಸ್ ತಿಮ್ಮೇಗೌಡ ಹತ್ರ ಆಪ್ತ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೆ. ಬಹುಶಃ ಆ ಮಂಜೂರಾದ ಸಮಯದಲ್ಲಿ ಈ ಆರೋಗ್ಯ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ 2 ಎಕರೆ ಜಮೀನು ಕೊಟ್ಟಂತಹ ಈ ಪಾಳ್ಯದ ದಾರಿಗಳನ್ನು ನಾವು ನೆನೆಯಬೇಕು. ಇಲ್ಲದ್ರೆ ಅದು ಎಲ್ಲ ಹೋಗ್ಬಿಡೋದು. ನಮ್ಮ ಪ್ರಜೆಗೆ ಬರ್ತಿರ್ಲಿಲ್ಲ, ಬರ್ತಿರಲಿಲ್ಲ. ನಾವು ಅವ್ರ ಮನವೊಲಿಸಿ ಅವ್ರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ಟು ಹೋಗ್ತೇನೆ ತಿಂಡಿಗಳಲ್ಲಿ ಕೊಟ್ಟಿವಿ. ತದನಂತರವಾಗಿ ಇಲ್ಲಿ ಏನು ಈ ಪ್ರದೇಶಕ್ಕೆ ಏನೊಂದು ಕೇಂದ್ರ ಬಿಂದುವಾಗಿದೆ ಪಟ್ನಾ ಅಂತ ಹೇಳಿ ಅಗತ್ಯ ಇರ್ತಕ್ಕಂತಹ ವಸತಿಗಳು ಮತ್ತು ಹೆಚ್ಚುವರಿ ವಾರ್ಡನ್ ನಿರ್ಮಾಣ ಮಾಡಬೇಕು ಅಂಥೇಳಿ ಕಳೆದ ಸಾರಿ ಈ ಒಂದೂವರೆ ವರ್ಷದಿಂದ ನನ್ನ ಬಂದಾಗ ನನ್ನ ಕೋರಿಕೆ ಮಾಡಿದರು. ಆ ಗಮನದಲ್ಲಿಟ್ಕೊಂಡಾಗ ನಮ್ಮ ನೆಚ್ಚಿನ ನಾಯಕರು, ಉತ್ತಮ ಆಡಳಿತಗಾರರು ಮತ್ತು ಅಭಿವೃದ್ಧಿ ಪತ್ರಿತ ಸರ್ಕಾರವನ್ನು ತೆಗೊಂಡೋದಂತಹ ನಮ್ಮ ಉಪಮುಖ್ಯಮಂತ್ರಿ ಕುಮಾರ್ ಎಂದು ಅವಾಗ ಮುಖ್ಯಮಂತ್ರಿಯ ಸಮಯದಲ್ಲಿ ಒಂದು 100 ಲ್ಯಾಕ್ಸ್ ಅಂದರೆ ಒಂದು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿ ಈ ಕಾಮಗಾರಿಯನ್ನ ಇವತ್ತು ಬಹುಶಃ ನಮ್ಮ ಶೇಷದ ನೆಚ್ಚಿನ ಶಾಸಕರ ಅಂತ ರಾಜೇಶ್ ಗೌಡರು ಕಾಮಗಾರಿ ಎಸ್ಟಿಗೂ ಸ್ಥಾಪನೆ ನಡೆಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಬೆಳೆಯುತ್ತಿರುವ ಪ್ರದೇಶದಲ್ಲಿ ಅಗತ್ಯವಾಗಿ ಒಂದು ಆಂಬುಲೆನ್ಸ್ ಕೂಡ ಬೇಕಾಗಿದೆ. ಬಹುಶಃ ಮೊನ್ನೆ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ನಾನೊಂದು ಈ ಕ್ಷೇತ್ರಕ್ಕೆ ಅದು ಈ ಹಾಸ್ಪಿಟ್ಲಿಗೆ ಹೊಂದಿಕೊಂಡಂತೆ ಒಂದು ಸಮುದಾಯ ಕೇಂದ್ರ ಬೇಕು, ಕಮ್ಯುನಿಟಿ ಸೆಂಟರ್ ಬೇಕು ಅಂತೇಳಿ ನಾನು ಪ್ರಸ್ತಾಪ ಮಾಡಿದ್ದೆ. ಒಂದು ಪ್ರಶ್ನೆ ಹಾಕಿದ್ದೆ, ಅದಕ್ಕೆ ಉತ್ತರ ಕೊಡ್ತಾನ ಮೊನ್ನೆ ಆರೋಗ್ಯ ಸಚಿವರು ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರು. ಅದೇ ಸಮಯದಲ್ಲಿ ನನ್ನ ಇನ್ನೊಬ್ಬ ಯುವ ಮಿತ್ರ ಮತ್ತು ಶಾಸಕರಾದಂತಹ ನನ್ನ ಸಹೋದ್ಯೋಗಿ ಸಿದ್ದಾನಂದಗೌಡರು ಕೂಡ ಪ್ರಸ್ತಾಪ ಮಾಡಿದರು. ಈ ಆಸ್ಪತ್ರೆಗೆ 108 ಅಂದರೆ ಆಂಬುಲೆನ್ಸ್ನ ವ್ಯವಸ್ಥೆ ಇಲ್ಲ, ದಯಮಾಡಿ ಕೊಡಬೇಕು ಅಂತ ಹೇಳಿ. ಆ ಸಮಯದಲ್ಲಿ ಆರೋಗ್ಯ ಸಚಿವರು ಉತ್ತರ ಕೊಡ್ತಾ ನಾನು ಟೆಂಡರ್ ಕರೆದಿದ್ದೇವೆ, ಕೆಲವೇ ದಿನಗಳಲ್ಲಿ ಟೆಂಡರ್ ಫೈನಲೈಸ್ ಆಗ್ತಾ ಇದೆ, ಅದರಲ್ಲಿ ಕೂಡ ಈ ಭಾಗಕ್ಕೆ ಅದು ಅದರಲ್ಲೂ ಕೂಡ ಪಟ್ನಾಕಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದು ಆಂಬುಲೆನ್ಸ್ ಒದಗಿಸ್ತೀನಿ ಅಂತ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೂತಿರ್ತಕ್ಕಂತಹ ಡಾಕ್ಟರ್ಗಳಲ್ಲಿ ಮತ್ತು ಆರೋಗ್ಯ ಕಾರ್ಯಕರ್ತರಲ್ಲಿ ಇತರ ಸಿಬ್ಬಂದಿ ವರ್ಗಗಳಲ್ಲಿ ನಾನು ಕೋರಿಕೊಳ್ಳೋದಿಷ್ಟೇ, ದಯಮಾಡಿ ತಾವು ಕೆಲಸ ಮಾಡಿರಿ. ಇತ್ತೀಚಿನ ಈ ಕೋವಿಡ್ ನಿರ್ವಹಣೆ ಕಾರ್ಯದಲ್ಲಿ ಮಾಡಿರ್ತಕ್ಕಂಥ ಕೆಲಸ ತುಂಬ ಶ್ಲಾಘನೀಯ, ಅದನ್ನು ಯಾರು ಕೂಡ ಮರೆಯೋಕ್ಕಾಗೋದಿಲ್ಲ ಏನಿಲ್ಲ. ಅದರಿಂದ ನಿಮ್ಮ ಕೆಲಸ ಮುಂದುವರಿಯಲಿ. ನಿಮಗೆ ಅವಶ್ಯಕ ಇರ್ತಕ್ಕಂಥ ಏನೇ ಕೆಲಸ ಇದ್ದರೂ ಕೂಡ ಸ್ಥಳೀಯವಾಗಿ ಡಾಕ್ಟರ್ ರಾಜೇಶ್ವರ ಇರ್ತಾರೆ, ನಾನಿದ್ದೇನೆ, ಚಿದಾನಂದ ಅವರಿದ್ದಾರೆ, ನಮ್ಮ 3 ಜನ ಇದ್ದೇವೆ. ಯಾವುದೇ ರೀತಿಯಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ತಾವು ಕೇಳ್ಬೋದು. ನಾನು ಅಂದ್ಕೊಂಡೆ ಬರ್ತಾ ಇರಬೇಕಾದ್ರೆ ಒಂದು ರಸ್ತೆ ಅವಶ್ಯಕತೆ ಇದೆ ಅಂತೇಳಿ ದಯಮಾಡಿ ಒಂದು ರಮೇಶ್ ಇದ್ದರೆ ರಮೇಶ್ ಅವರು ದಯಮಾಡಿ ಒಂದು ಎಸ್ಟಿಮೇಟ್ ಮಾಡಿಕೊಡಿ, ಮಾಡಿಕೊಟ್ರೆ ರಸ್ತೆಯನ್ನು ಕೂಡ ಮಾಡಿಕೊಡೋಣ. ತದನಂತರವಾಗಿ ಇಲ್ಲಿ ಬಾಕಿ ಏನಾದರೂ ಅವ್ರಿಗೆ ಅವಶ್ಯಕತೆ ಇದ್ದರೆ ಅವ್ರ ಗ್ರ್ಯಾಂಟ್ ಆಗ್ಬೋದು, ನನ್ನ ಗ್ರ್ಯಾಂಟ್ ಆಗ್ಬೋದು, ಚಿದಾನಂದರ ಗ್ರ್ಯಾಂಟ್ ಆಗ್ಬೋದು, ಯಾವ್ದು ಕೂಡ ಗ್ರ್ಯಾಂಟ್ನಲ್ಲಿ ಕೂಡ ನಾವು ಕೊಡಬೇಕು. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಇಲ್ಲೊಂದು ಕಮ್ಯುನಿಟಿ ಸೆಂಟರನ್ನು ತಯಾರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದು ಬರಲಿ, ಈ ನಡೀತಕ್ಕಂಥ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೀಲಿ. ತಮಗೇನಾದ್ರೂ ಅವಶ್ಯಕತೆ ಇದ್ದರೆ ಅದರಲ್ಲೂ ಕೂಡ ಶ್ರೀನಿವಾಸು ಮತ್ತೆ ಹೇಳ್ತಾ ಇದ್ರು, ಡಾಕ್ಟ್ರ್ ಒಬ್ಬರೇ ಇದ್ದರೆ ಆಗ್ತಾ ಇಲ್ಲಿ ಇಲ್ಲ, ಇಲ್ಲಿ ಪೋಸ್ಟ್ ಇದೆ ಅಂತ ಹೇಳ್ತಾ ಇದ್ರು ಡಾಕ್ಟರ್, ಇನ್ನೊಂದು ಪೋಸ್ಟ್ ಇದೆ ಅಂತ ಹೇಳಿ. ತಾವು ದಯಮಾಡಿ ಯಾರಾದರೂ ಇಲ್ಲಿ ಬರ್ತಕ್ಕಂಥ ಇಚ್ಛೆಗಳಿರುವಂಥ ಡಾಕ್ಟ್ರ್ ಇದ್ರೆ ಹೆಸರಿಗೆ ಕೊಟ್ಟರೆ ದಯಮಾಡಿ ನಾವು ಕೂಡ ನಮ್ಮ ಡಾಕ್ಟ್ರ್ ಕೂಡ ಪ್ರಯತ್ನ ಮಾಡಿದರೆ ಅಲ್ಲಿ ಪೋಸ್ಟ್ ಮಾಡೋಕೆ ಕೊಡ್ತೇವೆ. ಇನ್ನು ಹೆಚ್ಚುವರಿಯಾಗಿ ಶುಶ್ರೂಷಕರು ಬೇಕು ಅಂದರೆ ನಾವು ದಯಮಾಡಿ ಹೇಳಿ. ಆಮೇಲೆ ಅವ್ರು ಬೇಕಾದ್ರು ಕೂಡ ಡಾಕ್ಟರ್ ರಾಜೇಶ್ ಗೌಡರನ್ನಾಗಲಿ ನನ್ನನ್ನಾಗಲಿ ಚಿದಾನಂದಗೌಡರನ್ನು ಕೂಡ ಶಾಸಕರು ಒಂದರಲ್ಲಿ ಭೇಟಿ ಮಾಡಬಹುದು, ಅಥವಾ ಯಾವಾಗಲೂ ಬಂದರೂ ಕೂಡ ತಾವು ಭೇಟಿ ಮಾಡಬಹುದು. ಯಾವುದಕ್ಕೂ ಕೂಡ ಇಲ್ಲಿ ಇಂಗೇಟ್ ಮಾಡೋದು ಬೇಡ. ತಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಈ ಏನು ಇವತ್ತು ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದರೆ ಆದಷ್ಟು ಬೇಗ ಮುಗಿಸಿ ಸದ್ಯದಲ್ಲೇ ಮುಂಬರುವ ದಿನಗಳಲ್ಲಿ ಉದ್ಘಾಟನೆ ಕೂಡ ನಾವು ನೋಡೋಣ ಅಂತ ಹೇಳಿ ನಾನು ಹಾರೈಸಿ ತಮ್ಮೆಲ್ಲರಿಗೆ ವಂದಿಸ್ತೇನೆ. ಜೈ ಹಿಂದ್.